ಬ್ರೇಕ್ ಆದ್ಮೇಲೆ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸಿದ್ದರಾಮಯ್ಯನವರ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿನೂ ಉತ್ಸವ ನಡೆಸೋದಕ್ಕೆ ತಯಾರಿ ಮಾಡ್ತಿದೆ. ಇನ್ನೊಂದು ಕಡೆ ಮಹಿಳೆ ದುಡ್ಡು ಎಸೆದ ವಿಷಯಕ್ಕೆ ಸಿದ್ದರಾಮೋತ್ಸವದ ವಿಷಯದಲ್ಲೂ ಬಿಜೆಪಿ ಕಾಲೆಳೆದ್ರೆ ಮತ್ತೆ ಸಿಎಂ ಆಗೋ ಆಸೆಯನ್ನ ಸಿದ್ದರಾಮಯ್ಯ ಹೊರಹಾಕಿದ್ದಾರೆ. ಬಿಜೆಪಿ ನಿದ್ದೆಗೆಡಿಸಿದಂತೆ ಸಿದ್ದರಾಮೋತ್ಸವ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಗೆ ಬಿಜೆಪಿ ಪೂರ್ವ ತಯಾರಿ ಮಾಡಿಕೊಳ್ತಿದೆ. ಆದರೆ ಬಿಜೆಪಿಗೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ತಲೆಬಿಸಿಯಾಗಿದ್ದು ರಹಸ್ಯ ಸಭೆಯಲ್ಲಿ ಸಿದ್ದರಾಮೋತ್ಸವದ ಬಗ್ಗೆ ಚರ್ಚೆ ನಡೆದಿದೆ. ಕಾಂಗ್ರೆಸ್ನವರು ಒಂದು ಉತ್ಸವ ಮಾಡಿದರೆ ನಾವು ಹತ್ತು ಉತ್ಸವ ಮಾಡಬೇಕು, ಸಿದ್ದರಾಮೋತ್ಸವಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ ಬಿಜೆಪಿ ತೀರ್ಮಾನಿಸಿದೆ. ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಠಕ್ಕರ್, ಬೊಮ್ಮಾಯಿ ಉತ್ಸವಕ್ಕೆ ಮುಹೂರ್ತ. ಹೌದು, ಬೊಮ್ಮಾಯಿ ಸಿಎಂ ಆದ ಒಂದು ವರ್ಷದ ಸಂಭ್ರಮಾಚರಣೆ ನಡೆಸಲು ಬಿಜೆಪಿ ತಯಾರಿ ಮಾಡಿಕೊಳ್ತಿದೆ. ಜುಲೈ 28ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದೆ. ಅವತ್ತೇ ಸಂಜೆ ದೊಡ್ಡಬಳ್ಳಾಪುರದಲ್ಲಿ 2 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಕಾರ್ಯಕ್ರಮ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ. ಆರೋಗ್ಯ ಸಚಿವ ಸುಧಾಕರ್ಗೆ ಕಾರ್ಯಕ್ರಮದ ಉಸ್ತುವಾರಿ ನೀಡಲಾಗಿದೆ. ಮುಖ್ಯಮಂತ್ರಿಗಳು ಆಗಿ ಒಂದು ವರ್ಷ ಆಗ್ತದೆ ಜುಲೈ 28ನೇ ತಾರೀಕು. ಹಾಗಾಗಿ ಒಂದು ವರ್ಷದ ತೃಪ್ತಿದಾಯಕವಾಗಿರ್ತಕ್ಕಂಥ ಒಂದು ಆಡಳಿತ, ಸ್ವಚ್ಛ ಆಡಳಿತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿ ಕನಸು ಬಿಚ್ಚಿಟ್ಟ ಸಿದ್ದರಾಮಯ್ಯ. ಯಾರು ಏನೇ ಹೇಳಿದ್ರು 2023ಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗೋ ಆಸೆ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಸಾರಿ ಸಿಎಂ ಆದ್ರೆ ನೇಕಾರರ ಸಾಲ ಮನ್ನಾ ಮಾಡುವುದಾಗಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ನೇಕಾರ ಮುಖಂಡರ ಭೇಟಿ ವೇಳೆ ಈ ಭರವಸೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾಲ ಮನ್ನಾ, ವಿದ್ಯುತ್ ಬಿಲ್ ಜೀರೋ ಮಾಡಿಬಿಡ್ತೀನಿ ಎಂದು ಭರವಸೆ ನೀಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಹಣ ಎಸೆದ ಮಹಿಳೆ. ಎಸ್ಡಿಪಿಐ ಮುಖಂಡನ ಕುಮ್ಮಕ್ಕು ಎಂದ ಕೈ ನಾಯಕ. ಸಿದ್ದರಾಮಯ್ಯ ನೀಡಿದ್ದ 2 ಲಕ್ಷ ಪರಿಹಾರದ ಹಣವನ್ನ ಸಿದ್ದರಾಮಯ್ಯ ಕಾರಿನ ಮೇಲೆ ಮಹಿಳೆ ಬಿಸಾಕಿದ್ರು. ಯಾರಿಗೆ ಬೇಕು ನಿಮ್ಮ ಹಣ, ನಮಗೆ ನ್ಯಾಯ ಕೊಡಿಸಿ ಎಂದಿದ್ರು. ಪರಿಹಾರ ಹಣವನ್ನ ಮಹಿಳೆ ಎಸೆದ ವಿಚಾರಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣ ಹಿಂದೆ ಎಸ್ಡಿಪಿಐ ಸಂಘಟನೆ ಕೈವಾಡವಿದೆ ಎಂದು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಆರೋಪ ಮಾಡಿದ್ದಾರೆ. ಇವತ್ತು ಪಾಪ ಬಡವರು ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಇವತ್ತು ಒಂದು ಏನಾದರೂ ಒಂದು ಸಹಾಯ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಸಹಾಯವನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವಷ್ಟು ಹಿತಾಸಕ್ತಿಗಳು ಕೂಡಿದ್ದಾವೆ, ಪಟ್ಟಬದ್ಧ ಹಿತಾಸಕ್ತಿಗಳು ಬಂದು ಅವರು ಎಸ್ಡಿಪಿಐನೇ ನನಗೆ ಗೊತ್ತಿದೆ, ಅವನು ಬಂದಿದ್ದ ಅಲ್ಲಿ ಒಬ್ಬ ಜಿಲ್ಲಾ ಯಾವನೋ ಮುಖಂಡಿದ್ದಾನ, ಅವನು ಬಂದು ಅಲ್ಲಿ ಮಾಡಿಸಿದ್ದ ನಾನು ನೋಡಿದೆ. ಅಲ್ಲಿವರೆಗೂ ಎಲ್ಲರಿಗೆ ಪಾಪ ಅವ್ರ ಅಳಲನ್ನು ಹೇಳ್ಕೊತಾ ಇದ್ರು, ಅವ್ರ ನೋವನ್ನು ಹೇಳ್ಕೊತಾ ಇದ್ರು. ಬಹಳ ಚೆನ್ನಾಗಿ ಸಿದ್ದರಾಮಯ್ಯ ಅವರಿಗೆ ಸ್ಪಂದಿಸಿದ್ದಾರೆ ಅವರು. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಈಗ ಎಲ್ಲರ ಟಾರ್ಗೆಟ್. ಸ್ವಪಕ್ಷದವರಿಗೆ, ಬಿಜೆಪಿಯವರಿಗೆ, ಜೆಡಿಎಸ್ ಪಾಲಿಗೂ ಈಗ ಸಿದ್ದರಾಮಯ್ಯ ಒಂಥರ ರಾಜಕೀಯ ವಿಲನ್ ಆಗಿಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವಿವಾದಿತ ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದ್ದು ಮಂಗಳೂರಿನಲ್ಲಿ ಸಿಎಫ್ಐ ಗರ್ಲ್ಸ್ ಕಾನ್ಫರೆನ್ಸ್ ನಡೆದಿದೆ. ಸಮಾವೇಶದಲ್ಲಿ ಮಾತನಾಡಿದ ಮಂಗಳೂರು ವಿವಿ ಕಾಲೇಜು ಹಿಜಾಬ್ ವಿದ್ಯಾರ್ಥಿನಿ ಕೌಸಿಯಾ, ನಮ್ಮ ಸಂವಿಧಾನ ಎಲ್ಲರಿಗೂ ಮಾತನಾಡುವ ಹಕ್ಕನ್ನ ಕೊಟ್ಟಿದೆ, ಆದರೆ ನಮ್ಮ ಜಾಥಾವನ್ನ ಇಲ್ಲಿನ ಪೊಲೀಸರು ತಡೆದಿದ್ದಾರೆ. ಸರ್ಕಾರ ಒತ್ತಡ ಹಾಕಿ ತಡೆಯುವ ಕೆಲಸ ಮಾಡಿದೆ, ನಿಮಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಂಡ್ರೆ ಭಯಾನ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನಮ್ಮ ಕಾಲೇಜಿನ ಎಬಿವಿಪಿ ಕಾರ್ಯಕರ್ತರ ಪೋಷಕರೇ ಗಮನಿಸಿ, ನಿಮ್ಮ ಮಕ್ಕಳನ್ನ ಗಮನಿಸದೇ ಇದ್ರೆ ಅವರು ರೌಡಿಗಳು ಗೂಂಡಾಗಳು ಆಗ್ತಾರೆ ಅಂತ ಬೆಟ್ಟಿ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಒತ್ತಡದಿಂದ ತಡೆ, ಸಿಎಫ್ಐ ಕಂಡ್ರೆ ಭಯಾನ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಗೌಸಿಯಾ. ಅನ್ನದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ನಾವು ಮಾತನಾಡುವ ರೈಟ್ ಟು ಎಕ್ಸ್ಪ್ರೆಷನ್, ಇದಕ್ಕೂ ಕನ್ನ ಹಾಕ್ತಿರ್ಬೇಕಾದ್ರೆ ನಾವು ಬೀದಿಗಿಳಿದು ಸರ್ಕಾರದ ಒಂದು ಮನ ಸೆಳೆಯಲು ನಾವು ಮಾಡ್ತಿರುವಂತಹ ಪ್ರಯತ್ನ, ನ್ಯಾಯಕ್ಕಾಗಿ ಮಾಡ್ತಿರುವಂತಹ ಪ್ರಯತ್ನಕ್ಕೆ ಅಡ್ಡಿ ತರುವಂತಹ ಸರ್ವಾಧಿಕಾರ ಸರ್ಕಾರ
ನಿಮಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಭಯವ? ಅದಕ್ಕೆ ನೀವು ರ್ಯಾಲಿ ಮಾಡದ ಹಾಗೆ ನೀವು ಪ್ರೆಷರೈಸ್ ಮಾಡ್ತಿರುವಂತಹದ್ದು. ಈ ನನ್ನ ಕಾಲೇಜ್ ಅಲ್ಲಿ ಆದಂತಹ ಒಂದು ಸಂದರ್ಭದಲ್ಲಿ ಆ ಎಬಿವಿಪಿ ಕಾರ್ಯಕರ್ತರಂತ ಯಾರನ್ನು ಹೇಳ್ತಾರ ಅವರ ಪೋಷಕರಿಗೆ ನಾನು ಕೇಳುವಂತದ್ದು, ನಿಮಗೆ ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಸ್ವಲ್ಪವೂ ಅರಿವಿದ್ರೆ, ನಿಮಗೆ ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇದ್ರೆ ಮುಂದೆ ಗುಂಡಗಳಾಗುವುದನ್ನು ತಡೆಯಿರಿ. ಈಗ ನೀವು ನಿಲ್ಲಿಸಿದ್ರೆ ಮಾತ್ರ ಒಂದೊಂದು ದಿನ ನಿಮ್ಮ ಮಕ್ಕಳಂತ ಏನಿದ್ದಾರ ಅವರು ಗುಂಡಗಳಾಗದೆ ರೌಡಿಗಳಾಗದೆ ಉತ್ತಮ ಪ್ರಜೆಗಳಾಗ್ತಾರೆ.